ಹಾಯ್ ಹಲೋ ನಮಸ್ತೆ. ಸುದೀಪ್ ಹುಟ್ಟುಹಬ್ಬದ ದಿನ ಇದೀಗ ಕಿಚ್ಚ ಹಾಗೂ ದಚ್ಚು ಅಭಿಮಾನಿಗಳಿಗೆ ಸಿಗುತ್ತಂತ ಬಲ್ತಮಾಕ. ಕೊನೆಗೂ ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳ ಕನಸು ಈಡೇರುವ ಕಾಲ ಬಂದಿದೆ. 6 ವರ್ಷಗಳ ಬಳಿಕ ಮುನಿಸು ಮರೆತು ಸ್ಯಾಂಡಲ್ವುಡ್ನ ದಚ್ಚು ಕಿಚ್ಚು ಒಂದಾಗಲಿ ಎನ್ನುವುದು ಅಭಿಮಾನಿಗಳ ಆಸೆಯಾಗಿದೆ. ಹೌದು, ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದಂತೆ ನೀವು ಪೂರ್ತಿಯಾಗಿ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ, ಹಾಗೂ ನೀವು ಯಾರ ಅಭಿಮಾನಿ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಸ್ಯಾಂಡಲ್ವುಡ್ನ ದಿಗ್ಗಜರಾದ ದರ್ಶನ್, ಸುದೀಪ್, ಸುಮಲತಾರವರ ಬರ್ತ್ಡೇಯ ಪಾರ್ಟಿಯಲ್ಲಿ ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದ್ರು. ಸುಮಲತಾ ಸಂಧಾನ ಸಫಲವಾಗಿದ್ದು ಸ್ಯಾಂಡಲ್ವುಡ್ನಲ್ಲಿ ದೋಸ್ತಿಗಳ ಕಾಲ ಶುರುವಾಗಿದೆ. ದರ್ಶನ್, ಸುದೀಪ್ ಒಟ್ಟಿಗೆ ವೇದಿಕೆಯ ಮೇಲೆ ನಿಂತಿರುವಂತಹ ಫೋಟೋ ಹಾಗೂ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದ್ದಂತೆ ಡಿಬಾಸ್ ಹಾಗೂ ಕಿಚ್ಚನ ಅಭಿಮಾನಿಗಳು ಇದೀಗ ಫುಲ್ ಖುಷಿಯಾಗಿದ್ದಾರೆ. ಇಬ್ಬರು ಒಂದಾಗಬೇಕು ಎಂಬುವ ಕೂಗು ಎಲ್ಲೆಡೆ ಜೋರಾಗಿ ಕೇಳಿಬರುತ್ತಿದೆ. ಡಿಬಾಸ್ ಹಾಗೂ ಕಿಚ್ಚಣ್ಣ, ನಿಮ್ಮನ್ನು ಮತ್ತೆ ಒಟ್ಟಿಗೆ ನೋಡುವ ಆಸೆ, ಇಬ್ಬರು ಒಂದಾಗಿ ಚಂದನವನ್ನ ಬೆಳೆಸಿ ಎಂದು ಅನೇಕ ಅಭಿಮಾನಿಗಳು ಇದೀಗ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಡಿಬಾಸ್ ಹಾಗೂ ಕಿಚ್ಚಣ್ಣ, ನಿಮ್ಮನ್ನು ಮತ್ತೆ ಒಟ್ಟಿಗೆ ನೋಡುವ ಆಸೆ, ಇಬ್ಬರು ಒಂದಾಗಿ ಚಂದನವನ್ನ ಬೆಳೆಸಿ ಎಂದು ಅನೇಕ ಅಭಿಮಾನಿಗಳು ಇದೀಗ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಅನೇಕ ಸ್ಟಾರ್ ನಟ ನಟಿಯರು ಹಾಗೂ ನಿರ್ದೇಶಕರು ಕೂಡ ದರ್ಶನ್ ಹಾಗೂ ಸುದೀಪ್ ಒಂದಾಗಿದ್ದೇ ಖುಷಿ ಎಂದಿದ್ದಾರೆ. ಒಂದೇ ವೇದಿಕೆಯ ಮೇಲೆ ಇದ್ದಂಥ ದರ್ಶನ್ ಹಾಗೂ ಸುದೀಪ್ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದಾರಂತೆ. ಇಬ್ಬರ ಕಣ್ಣು ಹಾಗೂ ಮನಸ್ಸಿನಲ್ಲಿಯೂ ಹಳೆಯ ಸ್ನೇಹವನ್ನು ನಾವು ಮತ್ತೆ ಕಂಡೆವು ಎಂದು ಪಾರ್ಟಿಯಲ್ಲಿ ಇದ್ದಂತಹ ನಿರ್ದೇಶಕರುಗಳು ಒಬ್ಬರು ಹೇಳಿದ್ರು. ಇನ್ನು ಇಷ್ಟೆಲ್ಲ ಬೆಳವಣಿಗೆಯ ಬಳಿಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ದರ್ಶನ್ ಕಾಲಾಯ ತಸ್ಮೈ ನಮಃ ಎಂದು ಬರೆದುಕೊಂಡಿದ್ದು 2 ಎತ್ತುಗಳೊಂದಿಗೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಇನ್ನು ದರ್ಶನ್ ಫೋಟೋವನ್ನು ನೋಡಿದ ಅಭಿಮಾನಿಗಳು ದರ್ಶನ್ ಹಾಗೂ ಕಿಚ್ಚ ಒಂದಾಗೋದು ಪಕ್ಕ ಎನ್ನುತ್ತಿದ್ದಾರೆ. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗುತ್ತೆ, ಮುನಿಸು ಕೋಪ ಶಾಶ್ವತವಲ್ಲ ಎನ್ನುವ ನಿರ್ಧಾರಕ್ಕೆ ದರ್ಶನ್ ಬಂದಂತೆ ಕಾಣ್ತಿದೆ. ಇನ್ನು ಬೆಳಿಗ್ಗೆ ಜೋಡಿ ಎಂದವರು ರಾತ್ರಿ ಏಕಾಂಗಿ ಸಿನಿಮಾದ ಹಾಡಿನ ಲೈನ್ಗಳನ್ನು ಹಾಕಿ ಇದೀಗ ಜನರಿಗೆ ಕನ್ಫ್ಯೂಸ್ ಅನ್ನು ಮಾಡಿದ್ದಾರೆ. ಇದೀಗ ಈ ಒಂದು ಪೋಸ್ಟ್ ಅನ್ನು ದರ್ಶನ್ ರವರು ಅಪ್ಲೋಡ್ ಮಾಡಿ ಇದೀಗ ಜನರಲ್ಲಿ ಕನ್ಫ್ಯೂಸ್ ಅನ್ನು ಮಾಡುತ್ತಿದ್ದಾರೆ. ಇನ್ನು ಸೆಪ್ಟೆಂಬರ್ 2ರಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಹುಟ್ಟು ಹಬ್ಬವಿದೆ. ಜನ್ಮ ದಿನದಂದು ಸುದೀಪ್ ಫ್ಯಾನ್ಸ್ಗಳಿಗೆ ಅನೇಕ ಸರ್ಪ್ರೈಸ್ಗಳನ್ನು ನೀಡಲಿದ್ದಾರೆ. ಹಲವು ವರ್ಷಗಳಿಂದ ಕಾಯ್ತಿದ್ದಂತಹ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತೆ ಎಂಬುದನ್ನು ಇದೀಗ ಕಾದು ನೋಡಬೇಕಾಗಿದೆ. ಇನ್ನು ಕಿಚ್ಚ ಸುದೀಪ್ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿಕೊಳ್ಳಲಿದ್ದಾರೆ. ಇನ್ನು ಕಿಚ್ಚನ ಬರ್ತ್ಡೇ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಕೂಡ ಆಗಮಿಸಲಿದ್ದಾರೆ. ಇನ್ನು ಕಿಚ್ಚನ ಅಭಿಮಾನಿಗಳು ಹಬ್ಬವನ್ನು ಮಾಡಲು ಸಜ್ಜಾಗಿದ್ದಾರೆ. ಇನ್ನು ಕಿಚ್ಚನ ಬರ್ತ್ಡೇ ದಿನ ಇವರಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರಾ ಇಲ್ಲ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.